ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಆರು ಪೇಜ್ ನಂಬರ್ ಅರವತ್ತಾರು ನಮ್ಮ ಅನೇಕ ಸಜೀವಿಗಳು ಯಾವುದೇ ಸಮಯದಲ್ಲಿ ರಕ್ಷಣೆಗೆ ಅಗತ್ಯವಾದ ಜ್ಞಾನದ ಕೊರತೆಯಿಂದಾಗಿ ಕಳೆದು ಹೋಗಬಹುದೆಂಬ ಆಲೋಚನೆ ನಿಜವಾಗಿಯೂ ಪ್ರೀತಿಯ ಅಥವಾ ಕರುಣೆಯ ಕಿಡಿ ಹೊಂದಿರುವ ಯಾರಿಗಾದರೂ ದುಃಖಕರವಾಗಿರುತ್ತದೆ ನಂತರದಲ್ಲಿಯೂ ಸಹ ವೇದ ವಚನಗಳು ಇವೆಲ್ಲವುಗಳೊಂದಿಗೆ ಸಾಮರಸ್ಯಗೊಳಿಸಿಕೊಳ್ಳುವುದು ಅಸಾಧ್ಯವೆಂದು ತೋರಿಸುವ ಹಲವಾರು ಶಾಸ್ತ್ರಗಳಿವೆ ನಾವು ನೋಡೋಣ ಹಿಂದಿನ ಮತ್ತು ಇಂದಿನ ಬೆಳಕು ಒಂದೇ ಅವಕಾಶಗಳಾಗಿದ್ದು ಮುಂಬರುವ ಯುಗದಲ್ಲಿನ ಪುನರ್ವಶದ ಮೂಲಕ ಎಲ್ಲ ನಿರೀಕ್ಷೆಗಳನ್ನು ಬದಿಗಿಟ್ಟು ನಾವು ದೇವರು ಪ್ರೀತಿ ಸ್ವರೂಪಿ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಮತ್ತು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು ಯೋಹಾನ ಮೂರನೇ ಅಧ್ಯಾಯ ಹದಿನಾರನೇ ವಚನ ಎಂಬ ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಾಧ್ಯ ದೇವರ ಲೋಕವನ್ನು ಇಷ್ಟೊಂದು ಮಟ್ಟಿಗೆ ಪ್ರೀತಿಸುವವನಾದರೆ ಆತನ ಎಲ್ಲ ನಂಬಿಗಸ್ಥರು ರಕ್ಷಣೆ ಹೊಂದಿಕೊಳ್ಳಬೇಕೆಂಬುವುದು ಮಾತ್ರವಲ್ಲದೆ ಎಲ್ಲರೂ ನಂಬಿಕೆ ಹೊಂದುವಂತೆ ಕೇಳಿಸಿಕೊಳ್ಳಬೇಕು ಎಂಬ ಪೂರ್ವ ಸಿದ್ಧತೆಯನ್ನು ಮಾಡಿರಬಹುದಲ್ಲವೇ ಪುನಃ ನಾವು ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು ಯೋಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಎಂಬುದನ್ನು ಓದುವಾಗ ನಮ್ಮ ಗಮನಿಸುವಿಕೆಯು ಆ ರೀತಿಯಲ್ಲಿ ಅಲ್ಲ ಎಂದು ಹೇಳುತ್ತದೆ ಎಲ್ಲಾ ಮನುಷ್ಯರು ಜ್ಞಾನೋದಯ ಹೊಂದಿಕೊಂಡಿರುವುದಿಲ್ಲ ನಮ್ಮ ಕರ್ತನು ಈ ಲೋಕದ ಕೆಲವು ಬಿಲಿಯನ್ಗಿಂತ ಹೆಚ್ಚಿನವರಿಗೆ ತನ್ನ ಬೆಳಕನ್ನು ಬೀರುವುದನ್ನು ನಾವು ನೋಡಲಾಗುವುದಿಲ್ಲ ಇಂದಿನ ತುಲನಾತ್ಮಕವಾದ ಜ್ಞಾನೋದಯದ ದಿನದಲ್ಲಿಯೂ ಸಹ ಮಿಲಿಯಾಂತರ ಅನ್ಯ ಜನರು ಅಂತಹ ಜ್ಞಾನೋದಯಕ್ಕೆ ಅಂತಹ ಸಾಕ್ಷ್ಯ ನೀಡಿಲ್ಲ ಅಂತೆಯೇ ಸದೋಮ್ಯರಾಗಲಿ ಅಥವಾ ಹಿಂದಿನ ಕಾಲದ ಯಾವ ಸಮೂಹದವರಾಗಲಿ ಯಾವುದೇ ಸಾಕ್ಷ್ಯವನ್ನು ನೀಡಿಲ್ಲ ಯೇಸು ಕ್ರಿಸ್ತನು ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವವನ್ನು ಹೊಂದಿದನು ಆತನು ದೇವರ ಕೃಪೆಯಿಂದ ಎಲ್ಲಾ ಮನುಷ್ಯರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಇಬ್ರು ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಎಂಬುದಾಗಿ ನಾವು ಓದುತ್ತೇವೆ ಆದರೆ ಆತನು ಒಂದು ನೂರ ನಲವತ್ತ್ಮೂರು ಬಿಲಿಯನ್ನರಿಗಾಗಿ ಮರಣವನ್ನು ಅನುಭವಿಸಿದ್ದರೆ ಆ ಸಮರ್ಪಣೆಯು ಯಾವುದೇ ಕಾರಣದಿಂದ ಒಂದು ಬಿಲಿಯನ್ನರಿಗೆ ಮಾತ್ರವೇ ಫಲನೋತ್ಪಕರವಾಗಿ ಆ ವಿಮೋಚನೆಯು ತುಲನಾತ್ಮಕವಾಗಿ ವಿಫಲಗೊಂಡಲ್ಲಂತವೆ ಹಾಗಾದರೆ ಅಪ್ಪೋಸ್ತರರ ಹೇಳಿಕೆಯು ಬಹಳ ವ್ಯತ್ಯಾಸವಾಗಿದೆ ಅಲ್ಲವೇ ಪುನಃ ನಾವು ಹೆದರಬೇಡಿರಿ ಕೇಳಿರಿ ಜನರರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭಾಶಮ ಸಮಾಚಾರವನ್ನು ನಾವು ನಿಮಗೆ ತಿಳಿಸುತ್ತೇವೆ ಲೂಕ ಎರಡನೇ ಅಧ್ಯಾಯ ಹತ್ತನೇ ವಚನ ಎಂಬ ಮಾತನ್ನು ನೋಡುವಾಗ ಅದೊಂದು ಚಿಕ್ಕ ಇಂಡಿಗಷ್ಟೇ ಶುಭ ಸಮಾಚಾರವಾಗಿದೆ ಎಲ್ಲ ಜನರಿಗೆ ಅಲ್ಲ ಎಂದು ತೋರಿ ಬರುತ್ತದೆ ಹೀಗಾಗಿ ಆ ದೂತರುಗಳು ಅವರ ಸಂದೇಶ ಒಳ್ಳೆತನವನ್ನು ವಿಶಾಲತೆಯನ್ನು ಅಧಿಕವಾಗಿ ಹೇಳಲಿಲ್ಲವೇ ಈ ರೀತಿಯಲ್ಲಿ ಅವರು ಪೋಷಿಸಿದ ಮೆಸ್ಸಿಯನಿಂದ ನೆರವೇರಬೇಕಾದ ಕಾರ್ಯಗಳ ಬಗ್ಗೆ ಅತಿಶಯವಾದ ಪುರಸ್ಕಾರ ನೀಡದಿರುವೆನೋ ಎಂದು ಆಶ್ಚರ್ಯಪಡುತ್ತೇವೆ ಮತ್ತೊಂದು ಹೇಳಿಕೆನೆಂದರೆ ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನ ಒಬ್ಬನೇ ಆತನು ಮನುಷ್ಯನಾಗಿರುವ ಕ್ರಿಸ್ತ ಹೆಸುವೆ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಒಂದು ತಿಮತ್ತೆರಡನೇ ಧ್ಯೇಯ ಇದರಿಂದ ಆರನೇ ವಚನ ಎಲ್ಲರಿಗಾಗಿ ಇಡುಬಲಿ ಹಾಗಾದರೆ ಒಳಗಾದವರೆಲ್ಲರೂ ಕೂಡ ಕ್ರಿಸ್ತನ ಮರಣದಿಂದ ಲಾಭವನ್ನು ಪಡಕೊಳ್ಳಬಾರದೇಕೆ ಅವರು ನಂಬುವಂತೆ ಸತ್ಯದ ಜ್ಞಾನಕ್ಕೆಲ್ಲರೂ ಬರಬಾರದೇಕೆ ಕೀಲಿ ಕೈ ಇಲ್ಲದೆ ಈ ಹೇಳಿಕೆಯು ಎಷ್ಟು ಗುಡವಾಗಿ ಅಸಂಬದ್ಧವಾಗಿಯೂ ಕಂಡುಬರುತ್ತದೆ ಆದರೆ ನಾವು ದೇವರ ಯೋಜನೆಗೆ ಕೀಲಿಯನ್ನು ಕಂಡುಕೊಳ್ಳುವಾಗ ಈ ವಚನಗಳು ಒಂದೇ ಸ್ವರದಲ್ಲಿ ದೇವರು ಪ್ರೀತಿ ಸ್ವರೂಪಿ ಎಂದು ಪ್ರಕಟಿಸುತ್ತದೆ ಈ ಕೀಲಿಯನ್ನು ಕಡೆಯಲ್ಲಿ ಉಲ್ಲೇಖಿಸಿದ ವಚನದ ಅಂತಿಮ ಭಾಗದಲ್ಲಿ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಈಡುಬಲಿಯಾಗಿ ಒಪ್ಪಿಸಿಕೊಟ್ಟನು ಇದೇ ತಕ್ಕ ಸಮಯದಲ್ಲಿ ಹೇಳಬ ಹೇಳಬೇಕಾದ ಸಾಕ್ಷಿಯು ಎಂಬ ವಚನದಲ್ಲಿ ಕಾಣಬಹುದಾಗಿದೆ ಎಲ್ಲವುಗಳಿಗೂ ಒಂದು ಉಚಿತವಾದ ಸಮಯ ದೇವರಿಗೆ ಇದೆ ಆತನು ಅವುಗಳನ್ನು ಸಾಕ್ಷ್ಯವಾಗಿ ಅವರ ಹಿಂದಿನ ಜೀವಿತ ಸಮಯದಲ್ಲಿಯೇ ಹೇಳಬಹುದಿತ್ತು ಆದರೆ ಆತನು ಹಾಗೆ ಮಾಡದೇ ಇರುವುದು ಅವರ ಉಚಿತ ಸಮಯವು ಭವಿಷ್ಯದಲ್ಲಿರಬೇಕೆಂಬುದನ್ನು ತೋರಿಸುತ್ತದೆ ಕ್ರಿಸ್ತನ ಸಭೆಯವರಾಗಿ ಆತನ ವಧುವಾಗಿ ಇವರು ಆತನ ರಾಜ್ಯದ ಗೌರವಗಳಲ್ಲಿ ಪಾಲು ಹೊಂದಿಕೊಳ್ಳುವವರಿಗೆ ಪ್ರಸ್ತುತ ಸಮಯವೇ ಕೇಳಲು ಉಚಿತವಾದ ಕಾಲವಾಗಿದೆ ಯಾರು ಈಗ ಕೇಳಿಕೊಳ್ಳುವ ಕಿವಿ ಉಳ್ಳವರಾಗಿದ್ದಾರೋ ಅವರು ಕೇಳಿಸಿಕೊಳ್ಳಲಿ ಮತ್ತು ಅದನ್ನು ಲಕ್ಷ್ಯವಿಡಲಿ ಆತನು ಅದೇ ಪ್ರಕಾರವಾಗಿ ಆಶೀರ್ವಾದ ಹೊಂದಿಕೊಳ್ಳುವನು ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ಏಸು ನಮಗೆ ಈಡುಬಲಿಯನ್ನು ಸಮರ್ಪಿಸಿದ್ದರೂ ಅದಕ್ಕಿಂತ ಬಹಳ ಸಮಯದ ನಂತರ ಕೇಳಿಸಿಕೊಳ್ಳುವಂತೆ ಅದು ನಮ್ಮ ಉಚಿತ ಸಮಯವಾಗಿರಲಿಲ್ಲ ಅದರ ಮೆಚ್ಚುಗೆ ಮಾತ್ರವೇ ನಮಗೆ ಜವಾಬ್ದಾರಿಯನ್ನು ತಂದಿತು ಇದು ನಮಗೆ ಸಾಮರ್ಥ್ಯದ ಮತ್ತು ಮೆಚ್ಚುಗೆಯ ಮಟ್ಟಕ್ಕೆ ಮಾತ್ರವೇ ಇದೇ ತತ್ವವು ಎಲ್ಲರಿಗೂ ಅನ್ವಯವಾಗುತ್ತದೆ ದೇವರ ಉಚಿತ ಸಮಯದಲ್ಲಿ ಅದು ಎಲ್ಲರಿಗೂ ಸಾಕ್ಷ್ಯವಾಗುವುದು ಆಗ ಎಲ್ಲರಿಗೂ ಅದನ್ನು ನಂಬುವ ಮತ್ತು ಆಶೀರ್ವಾದ ಹೊಂದಿಕೊಳ್ಳುವ ಅವಕಾಶ ದೊರೆಯುತ್ತದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆ